ನಮಸ್ಕಾರ ನಾನು ಹರೀಶ್ ಅಂತ ಬಿಜೆಪಿ ಮೀಡಿಯಾ ಕೋಆರ್ಡಿನೇಟರ್ ಸರ್ ತಮ್ಮ ಮೇಲೆ ಇಡಿ ಕೇಸ್ ನಡೀತಾ ಇದೆ ಅಕ್ರಮ ಆಸ್ತಿ ಗಳಿಕೆ ಬಗ್ಗೆ ಕೇಸ್ ನಡೀತಾ ಇದೆ ಜೈಲ್ವಾಸ ಆಗಿದೆ ಬೇಲ್ ಮೇಲೂ ಇದ್ದೀರಾ ಈಗ ಬಿಜೆಪಿಯವರ ಮೇಲೆ ನೀವು 40% PCM ಅಭಿಯಾನ ಮಾಡ್ತಾ ಇದ್ದೀರಾ ಯಾವ ನೈತಿಕತೆ ಮೇಲೆ ಮಾಡ್ತಾ ಇದ್ದೀರಾ ಒಂದು ಆಧಾರ ರಹಿತ ಒಂದು ಕ್ಲೇಮ್ ಮಾಡ್ತಾ ಇದ್ದೀರಾ ಯಾವ ನೈತಿಕತೆ ಮೇಲೆ ಮಾಡ್ತಾ ಇದ್ದೀರಾ ಸೊ ಈಗ ತಮ್ಮ ಒಂದು ಇಡಿ ಕೇಸಲ್ಲಿ ತಮ್ಮ ಸ್ಟೇಟ್ಮೆಂಟ್ ಏನು ಕೊಟ್ಟಿದ್ದೀರಾ ಅಂದರೆ ವ್ಯವಸಾಯ ಮಾಡಿ ತಾವು ಇಷ್ಟೊಂದು ಸಂಪಾದನೆ ಮಾಡಿದ್ದೀರಾ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಾ ಸೊ ಇದು ತಾವು ಯಾವ ಥರ ವ್ಯವಸಾಯ ಮಾಡಿ ಇಷ್ಟು ಸಂಪಾದನೆ ಮಾಡಿದ್ದೀರಾ ಈ ವ್ಯವಸಾಯದ ಮಾದರಿನ ರಾಜ್ಯದ ಮತ್ತು ದೇಶದ ಎಲ್ಲ ರೈತರಿಗೆ ತಿಳಿಸ್ಕೊಟ್ರೆ ಅವರು ತಮ್ಮ ಥರ ಮುಂದೆ ಬರ್ಬೋದಲ್ಲ ಅಂತ ಒಂದು ಬನ್ನಿ ನನ್ನ ಹತ್ರ ಒಂದು 6 ತಿಂಗಳು ಟ್ರೈನಿಂಗ್ ತೊಗೊಳ್ಳಿ ನಮಗೆ ಬೇಡ ರೈತರು ಕೊಟ್ಟರೆ ಸಾಕು ರೈತರಿಗೆ ಮಾಧ್ಯಮದ ಮೂಲಕ ನೀವು ರೈತರಿಗೆ ನೀವು ಬನ್ನಿ ನಾನು ಕನಕಪುರದಲ್ಲಿ ತಾಲೂಕಲ್ಲಿ ನೀವು ನೋಡಿ ಸರ್ ನಾವು ರಾಜ್ಯ ಮತ್ತು ದೇಶದ ಬಗ್ಗೆ ಮಾತಾಡ್ತೀವಿ ತಾವು ಮುಂದಿನ ಮುಖ್ಯಮಂತ್ರಿ ಆಗಬೇಕಂತ ಆಸೆ ಇಟ್ಕೊಂಡಿರೋರು ನಿಮ್ಮ ಪಾರ್ಟಿ ಲೀಡರ್ಗಳು ತೆಗಿರಿ ನಿಮ್ಮ ಪಾರ್ಟಿ ಯಡಿಯೂರಪ್ಪನವ್ರು ತೆಗಿರಿ ಬೇರೆ ಲೀಡರ್ಗಳು ತೆಗಿರಿ ಅವ್ರದ್ದೆಲ್ಲ ಡೀಟೇಲ್ಗೆ ಹೋಗಿ ಅವ್ರು ಹೆಂಗೆ ಮಾಡೋರೆ ನಾನು ಹಂಗೆ ಮಾಡಿರೋದು ಅವ್ರು ಹೆಂಗೆ ಮೇಲೆ ಬಂದವರಲ್ಲ ಹಂಗೆ ನಾನು ಬಂದಿದ್ದೀನಿ ನಮಸ್ಕಾರ ಸರ್ ನನ್ನ ಹೆಸರು ಅಫ್ರಿನ್ ಖಾನ್ ಅಂತ ಜನತಾದಳ್ ಪಕ್ಷದಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿದ್ದೀನಿ ಪುಲ್ಕೇಶಿನಗರ ಕ್ಷೇತ್ರದಿಂದ ಮಾತಾಡ್ತಾ ಇದ್ದೀನಿ ಸರ್ ಭಾರತ್ ಜೋಡೋ ಅಭಿಯಾನ ಏನು ನೀವು ಸ್ಟಾರ್ಟ್ ಮಾಡಿದ್ದೀರೋ ಅದು ನೋಡ್ತಾ ಇದ್ದರೆ ಅದಕ್ಕಿಂತ ಮುಂಚೆ ಕಾಂಗ್ರೆಸ್ ಜೋಡೋ ಅಭಿಯಾನ ಸ್ಟಾರ್ಟ್ ಮಾಡಿರ್ತಾ ಇದ್ದರೆ ತುಂಬ ಚೆನ್ನಾಗಿದೆ ಸರ್ ಯಾಕಂದರೆ ಯಾವ ಕ್ಷೇತ್ರದಲ್ಲಿ ನಾನು ಕೆಲಸ ಮಾಡ್ತಾಯಿದ್ದೀನೋ ನಾನು ಒಂದು ಆಕಾಂಕ್ಷಿ ಆಗಿದ್ದೀನಿ ಅಲ್ಲಿ ಏನಾಗ್ತಾ ಇದೆ ಅಂದರೆ ನಿಮ್ಮ ಪಕ್ಷದವರೇ ಕಿತ್ಲಾಡ್ತವ್ರೆ ಸ್ವಲ್ಪ ಜನ ಏನು ಹೇಳ್ತಾರೆ ನಾವು ಡಿ ಕೆ ಶಿವಕುಮಾರ್ ಫಾಲೋವರ್ಸು ಕನ್ಫರ್ಮ್ ನಮಗೆ ಟಿಕೆಟ್ ಆಗುತ್ತೆ ಅಂತ ಹೇಳೋರು ಇದ್ದಾರೆ ಸ್ವಲ್ಪ ಜನ ನಾವು ಸಿದ್ದರಾಮಯ್ಯ ಅವ್ರ ಫಾಲೋವರ್ಸು ನಮಗೆ ಟಿಕೆಟ್ ಆಗುತ್ತೆ ಅಂತ ಅವ್ರು ಹೇಳ್ತವ್ರೆ ಅದ್ರ ಬಗ್ಗೆ ತಾವು ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ನಿಮ್ಮ ಪಾರ್ಟಿದ್ದು ನೀನು ನೋಡ್ಕೊಳಮ್ಮ ನಮ್ಮ ಪಾರ್ಟಿದ್ದು ನಾವು ನೋಡ್ಕೊತೀವಿ ಸರಿ ಅದಕ್ಕೆ ಸರ್ ಒಂದು ನಿಮಿಷ ನಮ್ಮ ಪಾರ್ಟಿದು ಬಿಡಿ ಸರ್ ನಮ್ಮ ಪಾರ್ಟಿ ಆಲ್ರೆಡಿ ಮ್ಯಾನುಫ್ಯಾಕ್ಚರ್ ಫ್ಯಾಕ್ಟ್ರಿ ಅಂತಲೇ ಹೆಸರು ಪಡೆದ್ಬಿಟ್ಟಿದ್ದೆ ಯಾಕಂದರೆ ನಮ್ಮ ಪಕ್ಷದಲ್ಲೇ ಬಂದು ಇಲ್ಲೇ ಬೆಳೆದು ಬೇರೆ ಪಕ್ಷಕ್ಕೆ ಹೋಗ್ತವ್ರೆ ಪ್ರಸನ್ನ ಕುಮಾರ್ ಅಂತ ಹೇಳಿ ಸರ್ ಎಲ್ಲಿಂದ ಬಂದಿದ್ರಿ ಯಲಂಕದಿಂದ ಬಂದು ಓಕೆ ಈ ಪಾದಯಾತ್ರೆ ಮಾಡ್ತಾಯಿದ್ರೆ ಭಾರತ್ ಜೋಡೋ ಇದರಲ್ಲಿ ಭಾರತೀಯರೇ ತುಕಡೆ ಹೊಂಗೆ ಅಂತ ಕೂಗೋರನ್ನ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗೋರನ್ನ ಹಾಕ್ಕೊಂಡು ಮಾಡ್ತಾಯಿದ್ದಾರೆ ಇದು ಎಷ್ಟು ಮಾತ್ರ ಸರಿ ಹಿಂದೆ ಅವ್ರ ಹಿಸ್ಟ್ರಿಗಳು ಏನೇನು ಇರ್ಬೋದು ಕಾಂಗ್ರೆಸ್ಗೆ ಬಂದುಬಿಟ್ರು ಲಾಟ್ ಆಫ್ ಲೀಡರ್ಸ್ ಆರ್ ಚೇಂಜ್ ಪರಿವರ್ತನೆ ಮಾಡ್ಕೊಂಡಿದ್ದಾರೆ ಓಕೆ ಅವರ ತಪ್ಪು ಅವರ ವಿಚಾರಗಳನ್ನೆಲ್ಲ ಪರಿವರ್ತನೆ ಮಾಡ್ಕೊಂಡು ಈಗ ಅದು ಬಿ ಜೆ ಪಿಲಿ ಇರ್ತಾರೆ ಕಾಂಗ್ರೆಸ್ ಬಂದಾಗ ಕಾಂಗ್ರೆಸ್ ಐಡಿಯಾಲಜಿ ನೋಡ್ತಾರೆ ಕಾಂಗ್ರೆಸ್ಲಿ ಇರ್ತಾರೆ ಬಿ ಜೆ ಪಿ ಐಡಿಯಾಲಜಿಗೆ ಹೋಗ್ತಾರೆ ಲೀಡರ್ಸ್ ಕಮ್ ಲೀಡರ್ಸ್ ಗೋ ಭಾರತ್ ಜೋಡೋ ಯಾತ್ರೆಯ ರೂಟ್ ಬಗ್ಗೆ ನನಗೊಂದಷ್ಟು ಪ್ರಶ್ನೆಗಳಿದೆ ಐಡಿಯಲಿ ಕರ್ನಾಟಕದ ಕರಾವಳಿ ಅನ್ನುವಂಥದ್ದು ಈ ಕೋಮುವಾದದ ಪ್ರಯೋಗಶಾಲೆ ಅಂತ ಕರೀತಾರೆ ನೀವು ಕೋಮುವಾದದ ವಿರುದ್ಧ ಜಾಗೃತಿ ಮಾಡೋದಕ್ಕೆ ಯಾತ್ರೆ ಮಾಡ್ತಾ ಇದ್ದೀರಿ ಕರಾವಳಿಯ ಮೂಲಕ ಸಾಗಬೇಕಾಗಿತ್ತು ಅನ್ನೋದೊಂದು ಅಭಿಪ್ರಾಯ ಕೋಮುವಾದದ ವಿರುದ್ಧ ಜಾಗೃತಿ ಮೂಡಿಸುವುದಕ್ಕೆ ಮಾಡ್ತಾ ಇರುವಂಥ ಭಾರತ್ ಜೋಡೋ ಬೇಸಿಕಲಿ ಕರಾವಳಿಯ ಮೂಲಕ ದಾಟಬೇಕಾಗಿತ್ತು ಡಿಸೆಂಬರ್ನಲ್ಲಿ ಗುಜರಾತ್ನಲ್ಲಿ ಎಲೆಕ್ಷನ್ ಇದೆ ಗುಜರಾತಿಗೆ ಯಾತ್ರೆ ಹೋಗ್ತಾ ಇಲ್ಲ ಉತ್ತರ ಪ್ರದೇಶದಲ್ಲಿ ಒಂದು ದಿವಸನೋ 2 ದಿವಸನೋ ಒಂದೆರಡು ಕಾನ್ಸ್ಟಿಟ್ಯೂಯೆನ್ಸಿ ಟಚ್ ಮಾಡ್ತಾ ಇದೆ ಉತ್ತರ ಪ್ರದೇಶ ಪೊಲಿಟಿಕಲಿ ಈ ದೇಶದ ಅತಿ ದೊಡ್ಡ ರಾಜ್ಯ ಯಾವ ಲೆಕ್ಕಾಚಾರದ ಮೇಲೆ ಈ ಪ್ಲ್ಯಾನ್ ಹಾಕ್ಕೊಂಡ್ರಿ ಅಂದರೆ ಎಲ್ಲಿ ಕಾಂಗ್ರೆಸ್ನ ಎಲ್ಲಿ ಕಾಂಗ್ರೆಸ್ ಪವರ್ಫುಲ್ ಇದೆ ಅಲ್ಲಿ ಜಾಸ್ತಿ ದಿವಸ ಯಾತ್ರೆ ಎಲ್ಲಿ ಪವರ್ ಕಡಿಮೆ ಇದೆ ಅಲ್ಲಿ ಕಡಿಮೆ ದಿವಸ ಯಾತ್ರೆ ನೀವು ಮ್ಯಾಪ್ ನೋಡಿಲ್ಲ ಅಂತ ಕಾಣ್ತದೆ ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ ಒಂದು ಲೈನ್ ಎಳೆದಿದೆ ಇಂಡಿಯಾ 2 ಕಡೆನೂ ಇದೆ ಬಟ್ ನಾವು ಅಲ್ಲಿಗೆ ಹೋಗದೆ ಇರ್ಬೋದು ಎಲ್ಲರೂ ಕೂಡ ಒಂದು ಇಡೀ ಪ್ರಪಂಚದ ಉದ್ದಕ್ಕೂ ಕೂಡ ಒಂದು ಯಾತ್ರೆಗಳು ಇರ್ತಾರೆ ರಾಜ್ಯದ ಎಲ್ಲ ರಾಜ್ಯದಿಂದನೂ ಕೂಡ ಒಂದು ಯಾತ್ರೆ ರಾಷ್ಟ್ರೀಯ ಯಾತ್ರೆಗಳು ಇನ್ನೊಂದು ರಾಜ್ಯ ಯಾತ್ರೆ ಜಿಲ್ಲಾ ಯಾತ್ರೆಗಳು ಸೊ ಎಲ್ಲರೂ ಬಂದು ಈಗ ನಾನು ಒಂದೊಂದು ದಿನಕ್ಕೆ ನಮ್ಮ ಎಲ್ಲ ಅಷ್ಟೇ ಇದು ಬರೀ 21 ಕ್ಷೇತ್ರ ಮಾತ್ರ ಟಚ್ ಮಾಡ್ತಾ ಇದ್ದೀವಿ ಹೌದು ಬಟ್ ಬೇರೆ ಗುಂಡ್ಲುಪೇಟೆಗೂ ಕೊಡಗಿಂದ ಬರ್ತಾರೆ ಮಂಗಳೂರಿಂದ ಬರ್ತಾರೆ ಬೆಳಗಾವಿಯಿಂದನೂ ಮಧ್ಯದಾರಿಯಲ್ಲಿ ಬರ್ತಾರೆ ಇಲ್ಲಿ ಬೆಂಗಳೂರು ಬರೋಲ್ಲ ಬೆಂಗಳೂರಿಂದ ಅಲ್ಲೆಲ್ಲರೂ ಮಧ್ಯದಾರಿಯಲ್ಲಿ ವಿಚ್ ಇಸ್ ದಿ ನಿಯರೆಸ್ಟ್ ಪಾಯಿಂಟ್ ಹೋಗ್ತಾರೆ ನಮ್ಮ ನಾರ್ತ್ ಕೇಂದ್ರ ಅವರು ಕೂಡ ಬರ್ತಾರೆ ಸೊ ಹಂಗೆ ಇಡೀ ಹೊರಗಡೆ ದೇಶದವರು ಕೂಡ ಹೊರಗಡೆ ರಾಜ್ಯದವರು ಕೂಡ ಇವರೆಲ್ಲ ಬಂದು ಯಾತ್ರೆಯಲ್ಲಿ ಪಾಲ್ಗೊಳ್ತಾರೆ ಈಗ ಮೊನ್ನೆ ನಾನು ಫ್ರೀಡಮ್ ಮಾರ್ಚ್ ಮಾಡಿದೆ ನೀವೆಲ್ಲ ಗಮನಿಸಿರ್ಬೇಕು ಹೌದು ಇವನ್ ಹೊರಗಡೆ ದೇಶದಿಂದ ಕೂಡ ದುಬೈಲಿರೋರು ಸಿಂಗಪುರಿರೋರು ಬೇರೆಯವರೆಲ್ಲ ಬಂದು ಎನ್ರೋಲ್ ಮಾಡಿಕೊಂಡು ದೇ ವಾಕ್ ಬೆಂಗಳೂರಲ್ಲಿ ಸೊ ಹಂಗೆ ಅಲ್ಲೂ ಕೂಡ ಎಲ್ಲರೂ ಕೂಡ ಬರ್ತಾರೆ ಧನ್ಯವಾದ ಡಿ.ಕೆ. ಶಿವಕುಮಾರ್ ಅವರೇ ಇಷ್ಟೊತ್ತು ನಮ್ಮ ಪ್ರಶ್ನೆಗಳಿಗೆ ಮತ್ತು ಆಹ್ವಾನಿತ ಗಣ್ಯರ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಕ್ಕೆ ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಸ್ಪೆಷಲ್ ಮುಗಿಸ್ತಾ ಇದ್ದೀವಿ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಮುಂದಿನ ವಾರ ಮತ್ತೊಬ್ಬ ಅತಿಥಿಯೊಂದಿಗೆ ಮತ್ತೆ ಬರ್ತೀನಿ एशियानेट न्यूज़ नेटवर्क प्रस्तुति नीव नोड्तिदीरा एशियानेट सुवर्ण न्यूज़।